ಡೆಸ್ಕ್ಟಾಪ್ ಇಂದ ರೈಟ್ ಕ್ಲಿಕ್ ಮಾಡಿ ನ್ಯೂ ಮೈಕ್ರೋಸಾಫ್ಟ್ ಎಕ್ಸೆಲ್ ವರ್ಕ್ಶೀಟ್ ಬಾರ್ ಚಾರ್ಟ್ ಅಂತ ರಿನೇಮ್ ಮಾಡಿದೆ ಎಂಟರ್ ಒನ್ಸ್ ಅಗೇನ್ ಎಂಟರ್ ಟು ಓಪನ್ ದಿ ಎಕ್ಸೆಲ್ ಇಲ್ಲಿ ಸೆಲ್ ಎ ಒನ್ ಎಫ್ ಎಕ್ಸ್ ಏನಿದೆ ಅಲ್ಲಿ ನಾನು ಟೈಪ್ ಮಾಡ್ತಾ ಇದ್ದೀನಿ ಟು ಪ್ಲಾಟ್ ಎ ಬಾರ್ ಗ್ರಾಫ್ ಆನ್ ಎ ಫೇವ್ರೇಟ್ ಫ್ರೂಟ್ ಆಫ್ ಎ ಪರ್ಸನ್ ಎಯಿಂದ ಜಿ ತನಕ ಸೆಲೆಕ್ಟ್ ಮಾಡಿದೆ ಮರ್ಜನ್ ಸೆಂಟರ್ ಎ ತ್ರೀ ಸೆಲ್ನಲ್ಲಿ ನೇಮ್ ಅಂತ ಟೈಪ್ ಮಾಡಿದೆ ಬಿ ತ್ರೀ ಸೆಲ್ನಲ್ಲಿ ಫೇವ್ರೇಟ್ ಫ್ರೂಟ್ ಅಂತ ಟೈಪ್ ಮಾಡಿದೆ ಅಂಡರ್ ನೇಮ್ ಪರ್ಸನ್ ಒನ್ ಅದರ ಕೆಳಗಡೆ ಕಂಟ್ರೋಲ್ ಡಿ ಕೊಟ್ಟರೆ ಮೇಲ್ಗಡೆ ಇರೋದು ಕಾಪಿ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಇದನ್ನು ಟೂ ಅಂತ ಮಾಡಿ ನೆಕ್ಸ್ಟ್ ಪರ್ಸನ್ ಒನ್ ಮತ್ತು ಟೂನ ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡಿ ಅಪ್ ಟು 50 50% ಡ್ರ್ಯಾಗ್ ಆಗಿದೆ ಅಂಡ್ ಫೇವ್ರೇಟ್ ಫ್ರೂಟ್ 5 ಫೇವ್ರೇಟ್ ಫ್ರೂಟ್ನ ಟೈಪ್ ಮಾಡ್ತಾ ಇದ್ದೀನಿ ಆ್ಯಪಲ್ ಮ್ಯಾಂಗೋ ಗ್ರೇಪ್ಸ್ ಆರೆಂಜ್ ಸಪೋಟ ಇವಾಗ ಆ್ಯಪಲ್ನ ಕಾಪಿ ಮಾಡ್ತಾ ಇದ್ದೀನಿ ಕಂಟ್ರೋಲ್ ಸಿ ರ್ಯಾಂಡಮ್ ಆಗಿ ಒಂದೊಂದೇ ಪ್ಲೇಸ್ಗೆ ಪೇಸ್ಟ್ ಮಾಡ್ತೀನಿ ಬೇಕಾದರೆ ಈ ಥರ ಎರಡು ಮೂರು ಸೆಲ್ ಒಟ್ಟಿಗೆ ಸೆಲೆಕ್ಟ್ ಮಾಡಿಕೊಂಡು ಪೇಸ್ಟ್ ಮಾಡ್ಬೋದು ನೆಕ್ಸ್ಟ್ ನಾನು ಹೋಗ್ತೀನಿ ಮ್ಯಾಂಗೋ ಕಂಟ್ರೋಲ್ ಸಿ ಕಾಪಿ ಆಗಿದೆ ಇಂಡಿವಿಜುವಲಿ ಪೇಸ್ಟ್ ಮಾಡೋಣ ಮತ್ತು ರ್ಯಾಂಡಮ್ ಆಗಿ ಪೇಸ್ಟ್ ಮಾಡೋಣ ನೆಕ್ಸ್ಟ್ ಗ್ರೇಪ್ಸ್ ಇದೇ ರೀತಿ ಮಾಡಬೇಕು ಕಂಟ್ರೋಲ್ ಸಿ ಕಾಪಿ ಆರೆಂಜ್ ಕಾಪಿ ಆ್ಯಂಡ್ ಪೇಸ್ಟ್ ಪೇಸ್ಟ್ಗೆ ಕಂಟ್ರೋಲ್ ವಿನ ಯೂಸ್ ಮಾಡ್ಬೋದು ಲಾಸ್ಟ್ ಫ್ರೂಟಿ ಸಪೋಟ ಕಂಟ್ರೋಲ್ ಸಿ ಕಾಪಿ ಮತ್ತು ಕಂಟ್ರೋಲ್ ವಿ ಪೇಸ್ಟ್ ಎಲ್ಲೆಲ್ಲ ಎಂಪ್ಟಿ ಸ್ಪೇಸ್ ಇವಾಗ ಕಾಣುತ್ತೆ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಎಲ್ಲ ಡೇಟಾ ಫಿಲ್ ಆಗಿದೆ ಲಾಸ್ಟ್ ಡೇಟಾಯಿಂದ ಫಸ್ಟ್ ಡೇಟಾ ಇನ್ಕ್ಲೂಡಿಂಗ್ ಹೆಡ್ಡಿಂಗ್ ಸೆಲೆಕ್ಟ್ ಮಾಡಿದೆ ಇಲ್ಲಿ ಹೋಮ್ ಟ್ಯಾಬ್ನಲ್ಲಿ ಆಲ್ ಬಾರ್ಡರ್ಸ್ ಅಂತ ಕೊಡಿ ಒಂದು ಕ್ಲಿಕ್ ಕೊಟ್ಟು ಕಂಟ್ರೋಲ್ ಎ ಕೊಡಿ ಸೆಲೆಕ್ಟ್ ಆಲ್ ಆಯಿತು ಇಲ್ಲಿ ಫಾಂಟ್ ನಾನು ಟೈಮ್ಸ್ ನ್ಯೂ ರೋಮನ್ ಮಾಡ್ತೀನಿ ಫಾಂಟ್ ಸೈಜ್ 12 ಅಂತ ಕೊಟ್ಟೆ ಸೆಲೆಕ್ಟ್ ಆಲ್ ಪೊಸಿಷನಲ್ಲಿ ಇರಬೇಕು ಬಿಟ್ವೀನ್ ಎ ಆ್ಯಂಡ್ ಬಿ ಡಬಲ್ ಕ್ಲಿಕ್ ಆಟೋ ಅಡ್ಜಸ್ಟ್ ಆಯಿತು ಇಲ್ಲಿ ಹೆಡ್ಡಿಂಗ್ನ ನಾನು ಬೋಲ್ಡ್ ಮಾಡ್ತಾ ಇದ್ದೀನಿ ಮೇನ್ ಹೆಡ್ಡಿಂಗ್ನ ಕೂಡ ಬೋಲ್ಡ್ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್ ಸೆಲೆಕ್ಟ್ ಆಲ್ ಕಂಟ್ರೋಲ್ ಎ ಕೊಡಿ ಡಬಲ್ ಕ್ಲಿಕ್ ಇವಾಗ ಕರ್ಸರ್ ಫೇವ್ರೇಟ್ ಫ್ರೂಟ್ ಮೇಲೆ ಇರಬೇಕು ಡೇಟಾ ಇಲ್ಲಿ ಫಿಲ್ಟರ್ನಲ್ಲಿ ಅಡ್ವಾನ್ಸ್ ಇಲ್ಲಿ ಕಾಪಿ ಟು ಎನದರ್ ಲೊಕೇಶನ್ ಇರಬೇಕು ಮತ್ತು ಯೂನೀಕ್ ರೆಕಾರ್ಡ್ಸ್ ಓನ್ಲಿ ಇದು ಟಿಕ್ ಆಗಿರಬೇಕು ಲಿಸ್ಟ್ ರೇಂಜ್ ಇಲ್ಲಿ ಕ್ಲಿಕ್ ಮಾಡಿ ಲಿಸ್ಟ್ ರೇಂಜ್ ಫೇವ್ರೇಟ್ ಫ್ರೂಟಿಂದ ಅಪ್ ಟು ಲಾಸ್ಟ್ ಪರ್ಸನ್ ಇಷ್ಟು ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಮೇಯ್ನಾಗಿ ಹೆಡ್ಡಿಂಗ್ ಕೂಡ ಸೆಲೆಕ್ಟ್ ಆಗಿರಬೇಕು ಒನ್ಸ್ ಅಗೇನ್ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕಾಪಿ ಟು ಇಲ್ಲಿ ಕ್ಲಿಕ್ ಮಾಡಿ ಮತ್ತು ಆಫ್ಟರ್ ಒನ್ ಸ್ಪೇಸ್ ನಾನು ಅಂಡರ್ D3 ಇಲ್ಲಿ ಕ್ಲಿಕ್ ಕೊಟ್ಟೆ ಓಕೆ ಅಂತ ಕೊಟ್ಟರೆ ಯೂನಿಕ್ ಡೇಟಾ ಕಾಪಿ ಆಗಿದೆ ಇಲ್ಲಿ ಡಬಲ್ ಕ್ಲಿಕ್ ಕೊಟ್ಟೆ ಸ್ಪೇಸ್ ಆಟೋ ಅಡ್ಜಸ್ಟ್ ಆಯಿತು ನೆಕ್ಸ್ಟ್ ಇಲ್ಲಿ ಫ್ರೀಕ್ವೆನ್ಸಿ ಅಂತ ಕೊಡಬೇಕು ಅಂಡರ್ ಫ್ರೀಕ್ವೆನ್ಸಿ ಈಕ್ವಲ್ ಟು ಕೌಂಟಿಫ್ ಇಲ್ಲಿ ಕೌಂಟಿಫ್ ಅಂತ ಬಂತು ಡಬಲ್ ಕ್ಲಿಕ್ ಕೊಡಿ ಈಗ ಕಂಟ್ರೋಲ್ ಎ ಕೊಡಿ ಕಂಟ್ರೋಲ್ ಎ ಕೊಟ್ಟರೆ ಫಂಕ್ಷನ್ ಆರ್ಗ್ಯುಮೆಂಟ್ಸ್ ಓಪನ್ ಆಯಿತು ಇಲ್ಲಿ ಇಲ್ಲಿ ರೇಂಜ್ ಅಂದರೆ ರೆಫ್ರೆನ್ಸ್ ಇಲ್ಲಿ ಕ್ಲಿಕ್ ಮಾಡಿ ರೆಫ್ರೆನ್ಸ್ ಫೇವ್ರೇಟ್ ಫ್ರೂಟ್ 50 ಡೇಟಾ ಅಂದರೆ ಫಸ್ಟ್ ಪರ್ಸನ್ನಿಂದ ಇಲ್ಲಿ ಹೆಡ್ಡಿಂಗ್ನ ಸೆಲೆಕ್ಟ್ ಮಾಡಬಾರ್ದು ಫಸ್ಟ್ ಪರ್ಸನ್ ಫೇವ್ರೇಟ್ ಫ್ರೂಟಿಂದ ಲಾಸ್ಟ್ ಪರ್ಸನ್ ಅಂದರೆ ಪರ್ಸನ್ 50th ಪರ್ಸನ್ ತನಕ ನಾನು ಸೆಲೆಕ್ಟ್ ಮಾಡಿದ್ದೀನಿ ಇವಾಗ ಇಲ್ಲಿ ಇಂಪಾರ್ಟೆಂಟ್ ನಾವು ಹೆಡ್ಡಿಂಗ್ನ ಸೆಲೆಕ್ಟ್ ಮಾಡಬಾರ್ದು ಒನ್ಸ್ ಅಗೇನ್ ಇಲ್ಲಿ ಕ್ಲಿಕ್ ಮಾಡಿ ಕ್ರೈಟೀರಿಯಾ ಇಲ್ಲಿ ಕ್ಲಿಕ್ ಮಾಡಿ ಕ್ರೈಟೀರಿಯಾ ಇಲ್ಲಿ ಯುನೀಕ್ ರೆಕಾರ್ಡ್ಸ್ ಏನಿದೆ ವಿದೌಟ್ ಹೆಡ್ಡಿಂಗ್ ನಾನು ಜಸ್ಟ್ 5 ಫ್ರೂಟ್ಸ್ನ ಅಷ್ಟೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲೂ ಅಷ್ಟೇ ಹೆಡ್ಡಿಂಗ್ನ ಸೆಲೆಕ್ಟ್ ಮಾಡಬಾರ್ದು ಇಲ್ಲಿ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ಈಗ ಆ್ಯಪಲ್ ಫ್ರೀಕ್ವೆನ್ಸಿ ಬಂತು ಇಲ್ಲಿ ಆ್ಯಪಲ್ 11 ಮೆಂಬರ್ಸ್ ಇದು ಫೇವ್ರೇಟ್ ಫ್ರೂಟ್ ಆಗಿರುತ್ತೆ ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ಅಥವಾ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಇಲ್ಲಿ ಫ್ರೀಕ್ವೆನ್ಸಿ ನಮಗೆ ಸಿಕ್ಕಿದೆ ಸೊ ಇಷ್ಟು ಡೇಟನ್ನು ನಾನು ಸೆಲೆಕ್ಟ್ ಮಾಡಿದೆ ಹೋಮ್ ಟ್ಯಾಬ್ ಇದ್ದ ಇಲ್ಲಿ ಆಲ್ ಬಾರ್ಡರ್ಸ್ ಅಂತ ಕೊಟ್ಟೆ ಇಲ್ಲಿ ಸೆಂಟರ್ ಮತ್ತು ಇಲ್ಲಿ ಮಿಡ್ಲ್ ಲೈನ್ ಈ ಹೆಡ್ಡಿಂಗ್ನ ನಾನು ಸೆಲೆಕ್ಟ್ ಮಾಡಿ ಬೋಲ್ಡ್ ಅಂತ ಮಾಡ್ತೀನಿ ಒನ್ಸ್ ಅಗೇನ್ ಡಿ ಮತ್ತು ಇ ಡಬಲ್ ಕ್ಲಿಕ್ ಇ ಮತ್ತು ಎಫ್ ಡಬಲ್ ಕ್ಲಿಕ್ ಆಟೋ ಅಡ್ಜಸ್ಟ್ ಆಗುತ್ತೆ ಅಲ್ಲಿ ಈ ಡೇಟಾಯಿಂದ ಏನು ಅರ್ಥ ಆಗ್ತಾ ಇದೆ 11 ಜನಕ್ಕೆ ಆ್ಯಪಲ್ ಇಷ್ಟ 8 ಜನಕ್ಕೆ ಮ್ಯಾಂಗೋ ಇಷ್ಟ 11 ಜನಕ್ಕೆ ಗ್ರೇಪ್ಸ್ ಇಷ್ಟ 10 ಮೆಂಬರ್ಸ್ಗೆ ಆರೆಂಜ್ ಮತ್ತು ಸಪೋಟ ಇಷ್ಟ ಅಂತ ಇದನ್ನು ಬಾರ್ಗ್ರಾಫ್ಗೆ ಕನ್ವರ್ಟ್ ಮಾಡೋಣ ಈ ಡೇಟಾನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ಸರ್ಟ್ ಹೋಗಿ ಬಾರ್ ಇಲ್ಲಿ ಫಸ್ಟ್ 2D ಏನು ಸಿಗ್ತಾ ಇದೆ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಬಾರ್ಗ್ರಾಫ್ ಬಂತು ಇಲ್ಲಿ ಬಾರ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಎಲ್ಲ ಬಾರ್ ಸೆಲೆಕ್ಟ್ ಆಗಿರಬೇಕು ಈ ಬಾರ್ ಮೇಲೆ ರೈಟ್ ಕ್ಲಿಕ್ ಕೊಟ್ಟು ಫಾರ್ಮ್ಯಾಟ್ ಡೇಟಾ ಸೀರೀಸ್ ಇಲ್ಲಿ ಫಿಲ್ ವೇರಿ ಕಲರ್ ಬೈ ಪಾಯಿಂಟ್ ಕ್ಲೋಸ್ ಒನ್ಸ್ ಅಗೇನ್ ರೈಟ್ ಕ್ಲಿಕ್ ಆನ್ ದಿ ಬಾರ್ಸ್ ಆ್ಯಡ್ ಡೇಟಾ ಲೇಬಲ್ಸ್
ಅದಕ್ಕೆ ಡೇಟಾ ಲೇಬಲ್ಸ್ ಬಂತು. ಕಂಟ್ರೋಲ್ ಮತ್ತು ಮೌಸ್ ಸ್ಕ್ರೋಲ್ ಯೂಸ್ ಮಾಡಿ ಝೂಮ್ ಔಟ್ ಆಗುತ್ತೆ ಸ್ಕ್ರೀನ್. ಸೊ ಇದನ್ನು ಕ್ಲಿಕ್ ಮಾಡಿ ಇಲ್ಲಿಗೆ ಪ್ಲೇಸ್ ಮಾಡ್ತಾ ಇದ್ದೀನಿ ಇದರ ಕೆಳಗಡೆ ಟೇಬಲ್. ಸೊ ಇಲ್ಲಿ ಟೇಬಲ್ ಏನಿದೆ ಅದು ನಮಗೆ ಇಲ್ಲಿ ಚಾರ್ಟ್ ಫಾರ್ಮಲ್ಲಿ ಸಿಗ್ತಾ ಇದೆ. ಈ ಶೀಟ್ನ ನಾವು ಪ್ರಿಂಟ್ ತೆಗಿಬೇಕು. ಈ ಗ್ರಾಫ್ನ ಅಡ್ಜಸ್ಟ್ ಮಾಡೋಣ, ವಿಡ್ತ್ ಮತ್ತು ಹೈಟ್ನ ಈ ರೀತಿ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಚ್ ತನಕ ಬರ್ತಾ ಇದೆ ನೋಡಿ. ಸೊ ಎಚ್ಚಿಂದ ಈ ರೀತಿ ನಾನು ಕ್ಲಿಕ್ ಮಾಡಿದೆ, ಆ ಪಾತ್ನ ಫಾಲೋ ಮಾಡಿದೆ, ಲಾಸ್ಟ್ ಡೇಟಾ ಇಲ್ಲಿದೆ. ಸೊ ಇಲ್ಲಿಂದ ನಾನು ಎಂಟೈರ್ ಡೇಟಾ ಶೀಟ್ನ ಸೆಲೆಕ್ಟ್ ಮಾಡಿದೆ. ಪೇಜ್ ಲೇಔಟ್ ಪ್ರಿಂಟ್ ಏರಿಯಾ ಸೆಟ್ ಪ್ರಿಂಟ್ ಏರಿಯಾ ಅಂತ ಕ್ಲಿಕ್ ಮಾಡಬೇಕು. ಈ ಶೀಟಿಗ ಪ್ರಿಂಟ್ ಏರಿಯಾ ಒಳಗಡೆ ಇದೆ. ಸೊ ಇಲ್ಲಿ ಫೈಲ್ ಹೋದರೆ ಪ್ರಿಂಟ್ ಅಂತ ಸಿಗುತ್ತೆ, ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ಇಲ್ಲಿ ನೋ ಸ್ಕೇಲಿಂಗ್ ಅಂತ ಬರುತ್ತೆ, ಅಲ್ಲಿ ನೋ ಸ್ಕೇಲಿಂಗ್ ತೆಗೆದು ಫಿಟ್ ಶೀಟ್ ಆನ್ ಒನ್ ಪೇಜ್ ಅಂತ ಕೊಡಬೇಕು. ಇಲ್ಲಿ ಒನ್ ಪೇಜಲ್ಲಿ ಸೆಟ್ ಆಗಿದೆ, ನೀವು ಮಾರ್ಜಿನ್ನ ಬೇಕಾದರೆ ಅಡ್ಜಸ್ಟ್ ಮಾಡ್ಬೋದು, ಬೇಕಾದರೆ ಝೂಮ್ ಇನ್ ಝೂಮ್ ಔಟ್. ಝೂಮ್ ಇನ್ ಮಾಡಿ ನೋಡಿದರೆ ಇಲ್ಲಿ ಎಂಟೈರ್ ಶೀಟ್ ಸೆಲೆಕ್ಟ್ ಆಗಿದೆ. ಒನ್ಸ್ ಅಗೇನ್ ನಾನು ಇಲ್ಲಿ ಹೋಮ್ ಹೋಗಿ ಇಲ್ಲಿ ಕೆಳಗಡೆ ಇಲ್ಲಿ ರಿಜಿಸ್ಟರ್ ನಂಬರ್ ಅಂತ ಕೊಡ್ತೀನಿ. ಸೊ ಒನ್ಸ್ ಅಗೇನ್ ಫೈಲ್ ಪ್ರಿಂಟ್, ಇಲ್ಲಿ ಝೂಮಲ್ಲಿದೆ, ಇಲ್ಲಿ ರಿಜಿಸ್ಟ್ ನಂಬರ್. ನೀವು ಪ್ರಿಂಟ್ ಕೊಡೋ ಮುಂಚೆ ನಿಮ್ಮ ಇಂಡಿವಿಜುವಲ್ ರಿಜಿಸ್ಟ್ ನಂಬರ್ನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಇವಾಗ ನಾನು ಇಲ್ಲಿ ಪ್ರಿಂಟರ್ನ ನಾನು ಪ್ರಿಂಟು ಪಿ ಡಿ ಎಫ್ ಅಂತ ಕೊಟ್ಟೆ ಫಾರ್ ಡೆಮೋ ಪರ್ಪಸ್. ಸೊ ನಾನು ಪ್ರಿಂಟ್ ಅಂತ ಕೊಡ್ತೀನಿ. ಲೊಕೇಶನ್ ಕೇಳ್ತಾ ಇದೆ ಎಲ್ಲಿ ಅಂತ. ನಾನು ಡಾಕ್ಯುಮೆಂಟಲ್ಲಿ ಜಸ್ಟ್ ಬಾರ್ ಚಾರ್ಟ್ ಅಂತ ಫೈಲ್ ನೇಮ್ ಕೊಟ್ಟೆ, ಇದು ಪಿ ಡಿ ಎಫ್ಗೆ ಕನ್ವರ್ಟ್ ಆಗ್ತಾ ಇದೆ, ಸೇವ್ ಅಂತ ಕೊಟ್ಟೆ. ಆ ಫೈಲ್ ಲೊಕೇಶನ್ ಹೋದೆ, ಆ ಪಿ ಡಿ ಎಫ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಡಿಸ್ಪ್ಲೇನಲ್ಲಿ ಇರೋದೇ ರಿಕ್ವೈರ್ಡ್ ಔಟ್ಪುಟ್.